ನಮಸ್ಕಾರ ಗೆಳೆಯರಿ, ಎಲ್ರಿಗೂ ಮಿತ್ರಾದಿತ್ಯ ಚಾನೆಲ್ಗೆ ಸ್ವಾಗತ. ಮಿತ್ರ, ನಾವಿವತ್ತು ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಕೇಳಿದ್ರೆ ಅದೇನಂತ ಹೇಳಿದ್ರೆ, ಹೇಗೆ ನಾವು ಗ್ರಹಗಳ ಇನ್ಫ್ಲೂಯೆನ್ಸ್ ಇಂದ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನ ಅದನ್ನ ನೋಡೋಣ. ಮತ್ತು ಶಂಕರಾಚಾರ್ಯರು ಏನ್ ಹೇಳಿದ್ರು ಈ ಕರ್ಮಗಳ ಬಗ್ಗೆ ಅನ್ನುವಂಥದ್ನು ಕೂಡ ನೋಡೋಣ. ಮತ್ತು ಗ್ರಹಗಳು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಅನ್ನುವಂಥದ್ನು ಕೂಡ ನೋಡೋಣ. ಮಿತ್ರರೇ, ಮೊದಲನೇದಾಗಿ ಗ್ರಹಗಳು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂತ ನೋಡೋದಾದ್ರೆ, ಇದ್ರ ಬಗ್ಗೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತವೆ ಅಂತ ಹೇಳಿದ್ರೆ, ನಿಮ್ಮ ಕಾನ್ಶಿಯಸ್ನೆಸ್ ಮೇಲೆ ಅವುಗಳು ಪರಿಣಾಮವನ್ನು ಬೀಳ್ತವೆ. ಉದಾಹರಣೆ, ಯಾವುದೋ ಒಂದು ಗ್ರಹ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಕೊಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ, ಅದು ನಿಮ್ಗೆ ಏನ್ ಮಾಡುತ್ತೆ, ಆ ಕಾಯಿಲೆಗೆ ತಕ್ಕನಾಗಿ ಆಹಾರವನ್ನ ಸೇವಿಸುವ ಹಾಗೆ ನಿಮ್ಗೆ ಪ್ರೇರೇಪಣೆ ಮಾಡ್ತಾ ಇರುತ್ತೆ, ಸಬ್ ಕಾನ್ಶಿಯಸ್ ಅಲ್ಲಿ, ಅನ್ಕಾನ್ಶಿಯಸ್ ಅಲ್ಲಿ. ಆದ್ರೆ ನಿಮ್ಗದು ಗೊತ್ತಾಗೋದಿಲ್ಲ. ಬಿಟ್ರೆ ಈ ಎಲ್ಲಾ ಗ್ರಹಗಳು ಏನು ಕೆಲಸ ಮಾಡ್ತಾ ಇದಾವೆ ಅಂತ ಹೇಳಿದ್ರೆ, ನಿಮಗೆ ಒಂದಿಷ್ಟು ಕಾರ್ಮಿಕ್ ಬ್ಯಾಕ್ಲಾಗ್ ಗಳಿದಾವೆ, ಅದು ಕ್ಲಿಯರ್ ಆಗ್ಬೇಕು. ಅದಕ್ಕೋಸ್ಕರನೇ ಅವುಗಳು ಕೆಲಸ ಮಾಡ್ತಾ ಇದಾವೆ. ಸುಮ್ಸುಮ್ಮನೆ ಅವುಗಳು ಏನು ಕೊಡೋದಕ್ಕೆ ಸಾಧ್ಯನೂ ಇಲ್ಲ. ನಿಮ್ಮ ಕರ್ಮಕ್ಕೆ ತಕ್ಕಂತೆ ನಿಮ್ಮ ಗ್ರಹಗಳು ನಿಮ್ಮ ಕಾನ್ಶಿಯಸ್ ಅನ್ನ ಬಳಸಿಕೊಂಡು ನಿಮ್ಮ ಕೈನಲ್ಲೇ ಕೆಲಸ ಮಾಡಿಸಿ ನಿಮಗೆ ತೊಂದರೆಯೋ ಅಥವಾ ಲಾಭವೋ, ಡಿಪೆಂಡಿಂಗ್ ಅಪಾನ್ ಯುವರ್ ಕರ್ಮ, ಅವು ಕೆಲಸ ಮಾಡ್ತಾ ಹೋಗ್ತವೆ. ಮಿತ್ರ, ಈ ಗ್ರಹಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಎರಡು ವಿಧಗಳಿವೆ. ಒಂದು, ನೀವು ಕೂಡ ತಕ್ಕ ಮಟ್ಟಿಗೆ ಈ ಗ್ರಹಗಳನ್ನ ಕಂಟ್ರೋಲ್ ಮಾಡಬಹುದು. ಇದು ಟೆಂಪ್ರವರಿ ಸೊಲ್ಯೂಷನ್. ಪರ್ಮನೆಂಟ್ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಫುಲ್ಲಿ ನೀವು ಗ್ರಹಗಳ ಒಂದು ಇನ್ಫ್ಲೂಯೆನ್ಸ್ ಇಂದ ತಪ್ಪಿಸ್ಕೊಳ್ಳೋದು. ಮೊದಲನೇದಾಗಿ ಟೆಂಪ್ರವರಿ ಸೊಲ್ಯೂಷನ್ ಗಳನ್ನ ನೋಡೋದಾದ್ರೆ, ನಮ್ಗೆ ಸಾಕಷ್ಟು ಜ್ಯೋತಿಷ್ಯ ಗ್ರಂಥಗಳಲ್ಲಿ ಸಾಕಷ್ಟು ರೀತಿಯ ಪರಿಹಾರಗಳನ್ನ ಕೊಟ್ಟಿದ್ದಾರೆ. ಕೆಲವು ದಾನಗಳನ್ನ ಕೊಟ್ಟಿದ್ದಾರೆ, ಕೆಲವು ಪೂಜೆಗಳನ್ನ ಕೊಟ್ಟಿದ್ದಾವೆ, ಕೆಲವು ಜೆಮ್ ಸ್ಟೋನ್ ಅಂದ್ರೆ ಕೆಲವೊಂದಿಷ್ಟು ಉಂಗರಗಳ ಧಾರಣೆ ಅಥವಾ ಕೆಲವೊಂದಿಷ್ಟು ಮೆಟಲ್ ಗಳನ್ನ ಕೂಡ ಬಾಡಿ ಮೇಲೆ ಧರಿಸೋದ್ರಿಂದ ನಾವು ತಕ್ಕ ಮಟ್ಟಿಗೆ ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಇಂದ ತಪ್ಪಿಸ್ಕೋಬಹುದು. ಇದು ಒನ್ ವೇ ಆಫ್ ಕಂಟ್ರೋಲಿಂಗ್. ಆದ್ರೆ ಇದು ಕೇವಲ ಟೆಂಪ್ರವರಿ ವೇ ಆಫ್ ಕಂಟ್ರೋಲಿಂಗ್. ಆ ಪರ್ಟಿಕ್ಯುಲರ್ ಟೈಮ್ಗೆ, ಆ ಪರ್ಟಿಕ್ಯುಲರ್ ಗ್ರಹ ದೋಷಕ್ಕೆ ಸಂಬಂಧಪಟ್ಟಂತೆ ನೀವು ಕಂಟ್ರೋಲ್ ಮಾಡುವಂಥದ್ದು. ಇಲ್ಲಿ ನೀವು ಅಂದ್ರೆ ಇಂಡಿವಿಜುವಲ್ ಈಗೋ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಮತ್ತು ಲೆಟಸೆ ಒಂದು 100% ಕರ್ಮ ಇದೆ ಅಂತ ಇಟ್ಕೊಳ್ಳಿ, ನೀವು 100%ಗೆ 100% ಕರ್ಮನು ಕಳ್ಕೊಳಕ್ಕಾಗೋದಿಲ್ಲ. ಎಲ್ಲೋ ಒಂದಿಷ್ಟು ಪರ್ಸೆಂಟ್ ಮಾತ್ರ ಎಫೆಕ್ಟ್ ರಿಡ್ಯೂಸ್ ಆಗಿ ಮಿಕ್ಕಿದ್ದನ್ನ ನೀವು ಅನುಭವಿಸಲೇಬೇಕಾಗತ್ತೆ. ಎಗೇನ್, ಎಲ್ಲಾ ಕರ್ಮಗಳು ಆಗಿರೋದಿಲ್ಲ. ಕೆಲವು ದೃಢ ಕರ್ಮ ಅಂತ ಇರ್ತವೆ, ಕೆಲವು ಅದೃಢ ಕರ್ಮ ಅಂತ ಇರ್ತವೆ. ಅದೃಢ ಕರ್ಮಗಳನ್ನ ನೀವು ಪ್ರಯತ್ನ ಪೂರ್ವಕವಾಗಿ ಕೆಲವೊಂದಿಷ್ಟು ರೆಮಿಡಿಗಳನ್ನ ಮಾಡಿ ಕಳ್ಕೋಬಹುದು. ದೃಢ ಕರ್ಮ ಏನು ಮಾಡೋದಕ್ಕಾಗಲ್ಲ, ಅನುಭವಿಸಲೇಬೇಕಾಗತ್ತೆ. ಬಿಟ್ರೆ ಇದು ಒಂದು ಟೆಂಪ್ರವರಿ ಗ್ರಹಗಳಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಮಾಡಬಹುದಾದಂತಹ ಒಂದಿಷ್ಟು ಕೆಲವು ಪರಿಹಾರಗಳಾದ್ರೆ, ಇನ್ನು ಪರ್ಮನೆಂಟ್ ಸೊಲ್ಯೂಷನ್ ಗ್ರಹಗಳ ಟೋಟಲ್ ಕ್ಲಚಸ್ ಇಂದಲೇ ನೀವು ತಪ್ಪಿಸ್ಕೋಬಹುದು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಎಲ್ಲಾ ಕಾರ್ಮಿಕ್ ರಿಸಲ್ಟ್ಗಳಿಂದ ನೀವು ತಪ್ಪಿಸ್ಕೋಬೇಕು ಅಂತ ಹೇಳೋದಾದ್ರೆ ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಮಿತ್ರರೆ, ಶ್ರೀಮದ್ ಭಾಗವತ Canto 7, Chapter 4, 37th ಶ್ಲೋಕದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಗ್ರಹ ಗ್ರಹಿತಾತ್ಮ ಅಂತ ಹೇಳಿ. ಗೆಳೆಯರೆ, ಎಲ್ಲಾ ಗ್ರಹಗಳನ್ನು ನಿಗ್ರಹಿಸುವಂತಹ ಒಂದು ಗ್ರಹ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದೇ ಕೃಷ್ಣ. ಅಂದ್ರೆ ಯಾವುದು ಕೃಷ್ಣ ಗ್ರಹ ಅಂತ ಹೊಸ ಗ್ರಹ ಅಲ್ಲ, ಇರೋದು ನವಗ್ರಹಗಳು ಮಾತ್ರ. ಯಾರು ಕೃಷ್ಣನಲ್ಲಿ ತಮ್ಮ ಕಾನ್ಶಿಯಸ್ನೆಸ್ ಅನ್ನ ಸೆರೆಂಡರ್ ಮಾಡ್ತಾರೋ ಅವರಿಗೆ ಬೇರ್ಯಾವ ಗ್ರಹದ ಒಂದು ಏನೇ ಪರಿಸ್ಥಿತಿ ಇದ್ರೂ ತಾಕೋದಿಲ್ಲ. ಇದು ಈ ಶ್ಲೋಕದ ತಾತ್ಪರ್ಯ. ನಿಮ್ಮ ಒಂದು ಯಾವ ದೇವರನ್ನ, ಇಷ್ಟ ದೇವರನ್ನ ಆರಾಧಿಸ್ತಿರ್ತಾರೆ ಅಥವಾ ಮನೆ ದೇವರೇ ಆಗ್ಬೋದು, ಯಾವಾಗ ಆ ದೇವರಿಗೆ ಸಂಪೂರ್ಣವಾಗಿ ಸೆರೆಂಡರ್ ಆಗ್ತೀರಾ ಆಗ ಬೇರ್ಯಾವುದೇ ಗ್ರಹಗಳ ಇನ್ಫ್ಲೂಯೆನ್ಸ್ ನಿಮಗೆ ತಟ್ಟೋದಿಲ್ಲ. ಯಾಕಂತ ಹೇಳಿದ್ರೆ, ನಿಮ್ಮ ಇಷ್ಟ ದೇವತೆ ಅಥವಾ ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಏನೇ ಇಷ್ಟಪಡುವ ದೇವರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಕಾನ್ಶಿಯಸ್ ಅನ್ನ ಆತ ಪೂರ್ಣ ಮಟ್ಟಿಗೆ ಕಂಟ್ರೋಲ್ ತಗೋತಾನೆ. ನಿಮ್ಮ ಕರ್ಮ, ನಿಮ್ಮ ಮನಸ್ಸು, ನಿಮ್ಮ ದೇಹ, ಇವುಗಳೆಲ್ಲದೂ ಕಂಟ್ರೋಲ್ ತಗೊಂತಾನೆ. ಮಿತ್ರರೇ, ಆದ್ರೆ ಈ ಸೆರೆಂಡರ್ ನಾನು ಹೇಳಿದಷ್ಟು ಅಥವಾ ನೀವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಉದಾಹರಣೆಗೆ ಮಹಾಭಾರತದಲ್ಲಿ ನಾವು ದ್ರೌಪದಿಯನ್ನೇ ನೋಡೋದಾದ್ರೆ, ಆಕೆ ಸೀರೆಯನ್ನ ದುಶ್ಯಾಸನ ಸೆಳಿಬೇಕಾದ್ರೆ ಪಾಂಡವ್ರ ಕಡೆ ನೋಡ್ತಾಳೆ, ಅವರು ಕೂಡ ಏನು ಮಾಡೋದಿಲ್ಲ. ಇನ್ನ ಭೀಷ್ಮನ ಕಡೆ ನೋಡ್ತಾಳೆ, ಧೃತರಾಷ್ಟ್ರನ ಕಡೆ ನೋಡ್ತಾಳೆ, ಗಾಂಧಾರಿ ಕಡೆ ನೋಡ್ತಾಳೆ, ದ್ರೋಣರ ಕಡೆ ನೋಡ್ತಾಳೆ. ಈ ಎಲ್ಲರೂ ತನ್ನನ್ನ ಕಾಪಾಡೋದಿಲ್ಲ ಅಂತ ಗೊತ್ತಾದಾಗ ತಾನು ತನ್ನ ಒಂದು ಶಕ್ತಿಯ ಮುಖಾಂತರ ತನ್ನ ಸೀರೆಯ ಸೆರಗನ್ನ ಹಿಡ್ಕೊಳಕ್ಕೆ ಪ್ರಯತ್ನ ಪಡ್ತಾಳೆ.
ಆಗಲೂ ಕೂಡ ಅವಳಿಗೆ ಗೊತ್ತಾಗುತ್ತೆ ಇದಾಗದೇ ಇರೋ ಅಂತ ಕೆಲಸ. ಆನಂತರ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ತನ್ನ ಕೈಯನ್ನ ಸಡಿಲ ಮಾಡಿ ತನ್ನ ಕಾನ್ಶಿಯಸ್ನೆಸ್ ಅಂದ್ರೆ ತನ್ನ ಚಿತ್ತವನ್ನ ಶ್ರೀಕೃಷ್ಣನ ಮೇಲೆ ಕೇಂದ್ರೀಕರಿಸಿ ಆತನನ್ನ ಕಾಪಾಡುವಂತೆ ಬೇಡ್ಕೊಳ್ತಾಳೆ. ಆಗಲೇ ಅವಳಿಗೆ ರಕ್ಷಣೆ ಸಿಗುವಂತದ್ದು. ಮಿತ್ರರೆ, ಟೋಟಲ್ ಸರೆಂಡರ್ ಅಂದ್ರಿದ್ದೇನೆ. ನೀವು ಕೊನೆವರೆಗೂ ನಾನೇನೋ ಮಾಡ್ತೀನಿ ಅಂತ ನಿಮ್ಮ ಈಗೋ ಇರೋವರೆಗೂ ಭಗವಂತ 1% ಕೂಡ ಆತ ನಿಮ್ಮ ಇಚ್ಛಾಶಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಮಿತ್ರರೆ, ಇದು ಹೋಲ್ ಯೂನಿವರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಕೆಲವರು ಎಷ್ಟೊಂದು ಕಡೆ ಕೊಲೆ, ಸುಲಿಗೆ, ದರೋಡೆ ಆಗೋದೆಲ್ಲ ನೋಡ್ತಾ ಇರ್ತಾರೆ ಕೆಟ್ಟದ್ದು. ಯಾವಾಗ್ಲೂ ಕೇಳ್ತಿರ್ತಾನೆ ದೇವರಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತೇಳಿ. ಮಿತ್ರರೆ, ದೇವರು ನಿಮ್ಗೆ ಬುದ್ಧಿ, ಮನಸ್ಸು, ದೇಹ, ಇಚ್ಛಾಶಕ್ತಿಗಳನ್ನ ಕೊಟ್ಟಿ ಬಿಟ್ಟಿರೋದೇನೆ ನೀವು ನಿಮ್ಮ ಇಚ್ಛೆಗೆ ವರ್ತಿಸ್ಲಿ ಅಂತ ಹೇಳಿನೇ ಹೊರತು, ಆತ ಸ್ಯಾಡಿಸ್ಟ್ ಅಲ್ಲ, ನಾನ್ ಕ್ರಿಯೇಟ್ ಮಾಡಿದೀನಿ, ನಾನ್ ಕಂಟ್ರೋಲ್ ಮಾಡ್ತೀನಿ ಅಂತ ಅಲ್ಲ. ನೀವು ಎಲ್ಲಿಯವರೆಗೂ ಉಳಿದಿರುವಂತಹ 0.001% ಈಗುವನ್ನ ಕಳ್ಕೊಂಡು ನನ್ನ ಕೈಲೇನು ಆಗ್ತಿಲ್ಲ, ನೀನೇ ಮಾಡುವಂತ ಬಿಡ್ತಿರೋ, ಆಗಲೇ ಭಗವಂತ ಕೆಲಸ ಮಾಡುವಂಥದ್ದು. ಮತ್ತು ಗೆಳೆಯರೇ, ಇದು ಕೇವಲ ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಈ ಸೆರೆಂಡರ್ ಅನ್ನುವಂಥದ್ದು ನಿಮ್ಗೇನೋ ಕಷ್ಟ ಬಂದ ತಕ್ಷಣ ದೇವರೇ ಕಾಪಾಡು ಅಂದ ತಕ್ಷಣ ಆ ರೀತಿ ಅಂತೂ ಖಂಡಿತ ವರ್ಕ್ ಆಗೋದಿಲ್ಲ. ಅದು ಇದು ಸತತಾಭ್ಯಾಸ ಮತ್ತು ವೈರಾಗ್ಯದಿಂದ ಬರುವಂಥದ್ದು. ಆವಾಗ ನೀವು ಕಂಟಿನ್ಯೂಸ್ ಆಗಿ ಭಗವಂತನ ಆರಾಧನೆ ಅಥವಾ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಿರೋ, ಆಗ ಪ್ರತಿಯೊಂದೊಂದು ಮೂಮೆಂಟ್ ಅಲ್ಲೂ ಭಗವಂತ ತಾನು ಆ ಗ್ರಹಗಳ ಇನ್ಫ್ಲೂಯೆನ್ಸ್ ಅನ್ನ ಕಡಿಮೆ ಮಾಡಿ ಅವನು ನಿಮ್ಮ ಕರ್ಮಗಳು, ನಿಮ್ಮ ದೇಹ, ಮನಸ್ಸು ಇತ್ಯಾದಿಗಳನ್ನ ಕಂಟ್ರೋಲಿಗೆ ತಗೊಂಡಾಗ, ಈವನ್ ಕೆಲವೊಂದು ವರ್ಸ್ಟ್ ದೃಢ ಕರ್ಮಗಳನ್ನು ಕೂಡ ಆತ ನಿಮಗೆ ವೆರಿ ಲೀಸ್ಟ್ ಮಿನಿಮಲ್ ಎಫೆಕ್ಟ್ ಅಲ್ಲಿ ತಾಗಿಸಿ ನಿಮ್ಮನ್ನ ಕಾಪಾಡುವಂತ ಸಾಧ್ಯತೆ ಬಹಳಷ್ಟಿದಾವೆ. ಅಗೇನ್, ಇದನ್ನ ಇಷ್ಟೇ ಪರ್ಸೆಂಟ್ ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಅವರವರ ಭಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಸಾಧನೆಯ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ನಿಮ್ಮ ಸಾಧನೆ ಬಲವಾಗಿರುತ್ತೋ ಮತ್ತು ನಿಮ್ಮ ಟಾಲರೇಟಿಂಗ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟಕ್ಕೆ ತಕ್ಕಂತೆ ಆತ ನಿಮ್ಮ ಕರ್ಮಗಳನ್ನ ಹೆಚ್ಚು ಕಡಿಮೆ ಮಾಡಿ ಡೈಲ್ಯೂಟ್ ಮಾಡಿ ನಿಮಗೆ ಟಾಲರೇಟ್ ಆಗುವಂತ ಕೆಪಾಸಿಟಿಯಲ್ಲಿ ಕೊಡ್ತಾನೆ. ಮಿತ್ರರೇ, ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮುಕ್ತಾತ್ಮ ಆದ ಅಂತ ಹೇಳಿದ್ರೆ, ಅಂದ್ರೆ ರಿಯಲೈಸ್ಡ್ ಸೌಲ್ ಆದ ಅಂತ ಹೇಳಿದ್ರೆ, ಆತನಿಗೆ ಪ್ರಾರಬ್ಧ ಅನ್ನುವಂಥದ್ದು ಉಳಿಯೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಎಷ್ಟು ರಿಯಲೈಸೇಷನ್ ಅಂದ್ರೆ ಮುಕ್ತಿಯ ಹತ್ರ ಹೋಗ್ತಾ ಹೋಗ್ತೀರಾ, ನೀವು ಯಾವುದಾದರೂ ಪಾತ್ನ ಚೂಸ್ ಮಾಡ್ಕೊಳ್ಳಿ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಕರ್ಮಯೋಗ, ಆಯಾ ಪಾತ್ಗಳಲ್ಲಿ ಮುಂದುವರೆದಷ್ಟು ಗ್ರಹಗಳ ಇನ್ಫ್ಲೂಯೆನ್ಸ್ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಕಾರ್ಮಿಕ್ ಬರ್ಡನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಒನ್ಸ್ ರಿಯಲೈಸ್ ಆದ ತಕ್ಷಣ ನಿಮಗೆ ಪ್ರಾರಬ್ಧ ಅನ್ನುವಂಥದ್ದು ಇರೋದೇ ಇಲ್ಲ. ಮಿತ್ರರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.